DS24 ನ್ಯೂಸ್ ಕನ್ನಡ ಇದು ದಿನ ಸಮಾಚಾರಗಳ ಸುದ್ದಿವಾಹಿನಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಕೆಜಿಎಫ್ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶ ಪೂರ್ವಭಾವಿ ಸಭೆ ತಾಲೂಕಿನ ಬೇತಮಂಗಲದ ಪ್ರವಾಸಿ ಮಂದಿರದಲ್ಲಿ ಹಲವಾರು ದಲಿತ ಪರ ಸಂಘಟನೆಗಳು ಡಿಸೆಂಬರ್ 6 ನಡೆಯಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ದಲಿತರ ಸಾಂಸ್ಕೃತಿಕ ಪ್ರತಿರೋಧ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಕೋಲಾರ ಜಿಲ್ಲಾದ್ಯಂತ ಇರುವ ಎಲ್ಲಾ ಸಂಘಟನೆಗಳು ಸೇರಿ ಒಗ್ಗಟ್ಟನ್ನು ಪ್ರದರ್ಶಿಸುವ ಕಾರ್ಯಕ್ರಮ ರೂಪುಗೊಳ್ಳಬೇಕೆಂದು ಹಲವಾರು ಸಂಘಟನೆಗಳ ಪದಾಧಿಕಾರಿಗಳಿಂದ ಸಭೆಯನ್ನು ಆಯೋಜನೆ ಮಾಡಿದ್ದರು. ಈ ಕಾರ್ಯಕ್ರಮದ ಸಮಿತಿಯ ಸುಬ್ರಹ್ಮಣಿ, ಕೃಷ್ಣಮೂರ್ತಿ, ಚಲಪತಿ, ಚಂದ್ರಯ್ಯ, ರಾಮಪ್ಪ, ರಾಧಾಕೃಷ್ಣ, ಲಕ್ಷ್ಮಯ್ಯ, ಮಂಜುನಾಥ್, ರಾಮಚಂದ್ರ, ಇಮ್ತಿಯಾಸ್ ಪದಾಧಿಕಾರಿಗಳು ಆಯ್ಕೆ ಮಾಡಿ ಪ್ರಣಾಳಿಕೆ ಹೊರಡಿಸಿದರು. ಈ ಸಂದರ್ಭದಲ್ಲಿ ರಾಮಪ್ಪ, ಚಿನ್ನಯ್ಯ, ಲಕ್ಷ್ಮಮ್ಮ, ಎಲ್ಲಮ್ಮ, ಶ್ರೀನಿವಾಸ್, ಕಿಶೋರ್ ಕಿರಣ್, ಚಂದ್ರಯ್ಯ, ಅರ್ವಳ್ಳಿ ರವಿ, ನಾರಾಯಣ ಸ್ವಾಮಿ, ಶ್ರೀರಂಗ ಮತ್ತು ಇತರರು ಹಾಜರಿದ್ದರು. ವರದಿ ದೀಪಕ್ ವಿ. ಸಂಬಂಧಪಟ್ಟ ನಡೆಸ್ಕೋಬೇಕು, ದೇಶ ನಡೆಸ್ಕೋಬೇಕು ಅಂತ ಹೇಳಿದ್ರೆ ನಾವು ಒಗ್ಗಟ್ಟಾಗ್ಲೇಬೇಕಾಗ್ತದೆ. ನಮ್ಮಲ್ಲಿ ಇಷ್ಟೇ ಸಣ್ಣ ಮನಸ್ಸು ಮನಸ್ಸಾಗಿದ್ರು ಅದನ್ನ ಬದಿಗಿಡ್ಬೇಕು. ಏನಾದ್ರು ಒಂದು ಅಂದ್ಕೊಂಡಿರೋದನ್ನ ಸಾಧನೆ ಮಾಡೋದಕ್ಕಾಗ್ತೇವಿ, ಇಲ್ಲಾಂದ್ರೆ ನಾವು ಉಳ್ಕಟ್ಟಿನ ಕೂಡ ಎತ್ತದಕ್ಕಾಗ ಆಸೆ ತಯಾರಿ ಎತ್ತದಕ್ಕಾಗದೇ ಇಲ್ಲ. ನಾವು ಎತ್ತಿರಿ ಅಂತ ಹೇಳಿದ್ರೆ ಎಂತದ್ರು ಬೇಕಾದ್ರೂ ಎತ್ಬಹುದು. ಅಂದ್ರೆ ಅದರಲ್ಲಿ ಒಂದು ಸ್ಥೈರ್ಯ, ಆತ್ಮಸ್ಥೈರ್ಯ ಅನ್ನೋದು. ಸಂಘಟನೆ ಗಾಂಧಿ ಹೆಸರಲ್ಲಿ ಇರ್ತಕ್ಕಂತ ಸಂಘಟನೆಗಳು ಇದೆ. ಇವತ್ತಿನ ದಿನ ಈ ದೇಶವನ್ನ ಆಡಳಿತ ಮಾಡ್ತಾ ಇದೆ. ಅದು ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವುದೇ ಪಕ್ಷ ಇರ್ಲಿ, ಇಡೀ ಭಾರತ ದೇಶದ ಅಧಿಕಾರ ಯಾರಪ್ಪ ಯಾರ ಇದೆ ಅಂತ ಹೇಳಿದ್ರೆ ಗಾಂಧೀಸಮ್ ಒಪ್ಕೊಂಡಿರ್ತಕ್ಕಂಥವ್ರು. ಏನೋ ಕಾಂಗ್ರೆಸ್ ಗಾಂಧೀಸಮ್ ಬೇರೆ, ಬಿಜೆಪಿ ಸಿದ್ಧಾಂತ ಬೇರೆ ಅನ್ಕೋಬೇಡಿ ದಯವಿಟ್ಟು. ಆರ್ ಎಸ್ ಎಸ್ ನವರು ಗಾಂಧಿಯನ್ನು ಕೊಂದ್ರ ಅಂತ ಹೇಳಿದ್ರೆ ಅವ್ರ ವಿರೋಧಿಗಳಲ್ಲ, ಅವರೆಲ್ಲ ಸಿದ್ಧಾಂತಗಳು ಅವ್ರ ಗುಣಗಳೆಲ್ಲ ಒಂದೇ. ಸೊ 3.5 ಲಕ್ಷ ಸಂಘಟನೆ ಇರ್ತಕ್ಕಂಥ ಬಾಬಾ ಸಾಹೇಬ್ರ ಹೆಸರಲ್ಲಿ ಇರ್ತಕ್ಕಂಥ ಸಂಘಟನೆದವ್ರು ನಾವೇನ್ ಮಾಡ್ತಾ ಇದೀವಿ? ಅವ್ರ ಹತ್ರ ಏನು ಕೈ ಚಾಯಿಸ್ತಾ ಇದೀವಿ? ಒಂದು ಕೌನ್ಸಿಲ್ ಗೆದ್ಕೊಳಕ್ ಆಗ್ತಾ ಇಲ್ಲ ನಮ್ಮಿಂದ, ಒಂದು ಪಂಚಾಯತ್ಗೆ ಗೆದ್ಕೊಳಕ್ ಆಗ್ತಾ ಇಲ್ಲ ನಮ್ಮಿಂದ. ಕಾರಣ ಏನು? ನಮ್ಮಲ್ಲಿ ಅಂಬೇಡ್ಕರ್ ಅನ್ನ ಅರ್ಥ ಮಾಡ್ಕೊಂಡವ್ರು ಯಾರಿಲ್ಲ. ನಮ್ಮಲ್ಲಿ ಈ ತರ ಈಗೋಗಳನ್ನ ಇಟ್ಕೊಂಡು ಸ್ವಲ್ಪ ಬೆಳೆದ ಮೇಲೆ ಏನ ಅವನು ಒಂದು ದೊಡ್ಡ ಲೀಡರ್ ಆಗ್ಬಿಟ್ಟು ಇವನು ಒಂದು ದೊಡ್ಡ ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡು ಇದರಿಂದ ಬಂದಿರೋದು. ಸೊ ಅದನ್ನ ಬಿಟ್ಬಿಡಿ ಪ್ಲೀಸ್, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಇದೊಂದು ಅವಕಾಶ ಸಿಕ್ಕಿದೆ ನಮಗೆ. ಇದರಲ್ಲಿ ಬಿಜೆಪಿ ಸರ್ಕಾರಕ್ಕೆ, ಕೋಮುವಾದಿಗಳಿಗೆ, ವಿಶೇಷವಾಗಿ ಆರ್ ಎಸ್ ಎಸ್ ಗೆ ಪಾಠ ಹೇಳುವ ಪಾಠ ಕಲ್ಪ ರೀತಿಯಲ್ಲಿ ಎಚ್ಚರಿಕೆ, ಇದು ಒಂದು ಅವಕಾಶ. ಅರ್ಥ ಆಯ್ತಾ? ದಯವಿಟ್ಟು ಇದರಲ್ಲಿ ಈಗೋಗಳನ್ನ ಮತ್ತೆ ಪದೇ ಪದೇ ಕೇಳ್ಕೊಡ್ತೀವಿ. ಈಗೋಗಳನ್ನ ಬಿಟ್ಟು ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ದಲಿತ ವಿದ್ಯಾರ್ಥಿ ಒಕ್ಕೂಟಕ್ಕೂ ಕೂಡ ಸಂವಿಧಾನ ಇತ್ತು ಆಯ್ತಾ. ಇದು ಹರಡ ಹಚ್ಚೋದ ಮೇಲೆ ಅದನ್ನ ಯಾರು ಕೂಡ ಸರಿಯಾಗಿ ಪಾಲಿಸ್ತಾ ಇರಲಿಲ್ಲ. ಈಗ ಅದಕ್ಕೇನೆ ಈ ಸಂಬಂಧವಾಗಿ ಒಂದು ಪ್ರಣಾಳಿಕೆಯನ್ನ ಮತ್ತೆ ಹೊಸ ಸಂವಿಧಾನವನ್ನ ಮಾಡಬೇಕು ಅಂತ ಹೇಳಿ ಸುಮಾರು 2 ವರ್ಷಗಳಿಂದ ಕೂಡ ಪ್ರಯತ್ನ ಮಾಡಿದ್ದಾರೆ, ಕಮಿಟಿಗಳನ್ನ ಮಾಡಿದ್ದಾರೆ. ಅದ್ರ ಸಂಬಂಧವಾಗಿ ಕೆ ರಾಮಯ್ಯ ಅವರು, ಲಕ್ಷ್ಮೀಪತಿ ಕೋಲಾರ, ಮತ್ತೆ ಎನ್ ವೆಂಕಟೇಶ್, ಬುದ್ಧಿಸ್ವಾಮಿ, ಕೆರಗೋಡು ಇವರೆಲ್ಲ ಕೂಡ ಒಂದು ಟೀಮ್ ಆಗಿ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ. ಆದೇಶದಲ್ಲಿ ವೆಂಕಟೇಶು ರಾಮಪ್ಪ ಗೊತ್ತಲ್ಲ ನೀವು ಅದು ಆದೇಶ ಇವರೆಲ್ಲ ಕೂಡ ಒಂದು ಟೀಮ್ ಮಾಡಿ ಬಿಟ್ಟಿದ್ವಿ ಅದನ್ನ ಪ್ರಣಾಳಿಕೆಯನ್ನ ರೆಡಿ ಮಾಡೋದಕ್ಕೆ. ಪ್ರಣಾಳಿಕೆ ರೆಡಿ ಆಗುತ್ತೆ. ಅಷ್ಟು ಒಳಗಡೆ ಇದು ಇವತ್ತು ನಿನ್ನೆಯಿಂದ ಮಾಡಿರ್ತಕ್ಕಂಥ ಕೆಲಸ ಅಲ್ಲ. ಇದು ಸುಮಾರು 8-9 ವರ್ಷಗಳಿಂದ ಕೂಡ
ಎಲ್ಲಾ ಸಂಘಟನೆಗಳನ್ನು ಒಟ್ಟುಗೂಡಿಸತಕ್ಕಂತ ಕೆಲಸ ಮಾಡಿರೋದು. ಅದರ ಪ್ರತಿಫಲನವೇ ಇವತ್ತು ನಾವು ಇಲ್ಲೆಲ್ಲ ಕೂತ್ಕೊಂಡಿರೋದು. ಅದ್ರ ಹಿಂದಗಡೆ ಒಕ್ಕೂಟಗಳಾಯ್ತು, ಮಹಾ ಒಕ್ಕೂಟ ಅದನ್ನ ಹೇಳಿ ಕೇಳು, ಮಹಾ ಒಕ್ಕೂಟ ಒಕ್ಕೂಟ ಆಗಿ ಅದು ಕೂಡ ಸಕ್ಸಸ್ ಆಗ್ಲಿಲ್ಲ. ಅದೇನು ಸಂಯುಕ್ತ ರಂಗಾಚರಣೆ ಮಾಡೋದು ಅದು ಸಕ್ಸಸ್ ಆಗ್ಲಿಲ್ಲ. ಇವೆಲ್ಲನೂ ಆಗದೆ ಈಗಿನ ಕಾಲಕ್ಕೆ ಇವಾಗ ಇದು ಒಂದು ವ್ಯವಸ್ಥಿತವಾಗಿ ಒಂದು ರೂಪವನ್ನು ಪಡ್ಕೊಂಡಿದೆ. ಅದರ ಅಡಿಯಲ್ಲಿ ನಾವೆಲ್ಲ ಕೂಡ ಬಂದಿದ್ದೀವಿ. ಈಗ ನಾವು ಅದನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ನಮಗೆ ಒಂದು ಮಾರ್ಗಸೂಚಿ ಬೇಕಲ್ವಾ? ನೀನು ಹೇಳದಕ್ಕೆ ಅದನ್ನು ತಯಾರಾಗ್ತಾ ಇದೆ. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ. ಸ್ನೇಹಿತರೆ, ಏನು ಕರ್ನಾಟಕನಾದ್ಯಂತ ಕೂಡ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 48 ವರ್ಷಗಳಿಂದ ಕೂಡ ಕೆಲಸ ಮಾಡ್ತಾ ಬರ್ತಾ ಅನೇಕ ಬಣಗಳಾಗಿ ಒಡೆದೋಗಿರೋಂಥ ಸಂಘಟನೆನ ಇವತ್ತು ನಿರಂತರವಾಗಿ 2 ವರ್ಷಗಳಿಂದ ಕೂಡ ಎಲ್ಲ ಸಭೆಗಳು ಮಾಡೋದ್ರ ಮುಖಾಂತರ, ಎಲ್ಲ ಅಣ್ಣ ತಮ್ಮಂದ್ರನ್ನು ಕೂಡ ಮನವೊಲಿಸೋದ್ರ ಮುಖಾಂತರ ನಿರಂತರವಾಗಿ ಇತ್ತೀಚೆಗೆ 6 ತಿಂಗಳಿಂದ ಸತತವಾಗಿ ಕಾರ್ಯಕ್ರಮಗಳು ಸಭೆಗಳು ಮಾಡೋದ್ರ ಮುಖಾಂತರ ಇವತ್ತು ನಾವು ಕರ್ನಾಟಕದಲ್ಲಿ ಒಂದಾಗಬೇಕು ಅನ್ನೋ ಕಾರಣಕ್ಕಾಗಿ ನಾವು 6 ತಿಂಗಳಿಂದ ಸಭೆಗಳು ಮಾಡೋದ್ರ ಮುಖಾಂತರ ನಾವಿವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. ಆ ನಿರ್ಣಯ ಏನಂತಂದರೆ ನಾಳೆ ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನವನ್ನು ಇವತ್ತು ನಾವು ಐಕ್ಯತಾ ದಿನ ಮತ್ತು ನಾವೆಲ್ಲ ಐಕ್ಯರಾಗಿದ್ದೀರಿ, ನಾವೆಲ್ಲ ಒಟ್ಟಾಗಿದ್ದೀವಿ ಅಂತಕ್ಕಂಥ ಒಂದು ತೋರಿಸಿ ಇಲ್ಲಿ ಈ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಕೋಮುವಾದಿ ಮತ್ತು BJP ಸರ್ಕಾರಗಳನ್ನು ಧಿಕ್ಕರಿಸಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಖಂಡನೆ ಮಾಡಬೇಕು, ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಡಿಸೆಂಬರ್ 6ನೇ ತಾರೀಕು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಿರಂತರವಾಗಿ ರಾಜ್ಯಾದ್ಯಂತ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿ ನಾವು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆಗಳೇನು ನಡೀತಾ ಇದೋ ಅದನ್ನೆಲ್ಲ ಕೂಡ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಸಂಘಟನೆಯನ್ನು ಕಟ್ಟಿ ಇವತ್ತು ಇಲ್ಲಿಂದ ಚಾಲನೆ ಮಾಡ್ತಾ ಇದ್ದೀವಿ. ಚಾಲನೆ ಮಾಡೋದ್ರ ಮುಖಾಂತರ ಡಿಸೆಂಬರ್ 6ನೇ ತಾರೀಕು ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದಕ್ಕೆ ನಾವು ಅವತ್ತು ಡಿಸೆಂಬರ್ 6ನೇ ತಾರೀಕು ಒಂದು ಸಮಾವೇಶ ಮಾಡ್ತಾ ಇದ್ವಿ. ಸಮಾವೇಶದ ನಂತರ ಇದನ್ನು ಇಡೀ ರಾಜ್ಯಾದ್ಯಂತ ಕೂಡ ವ್ಯಾಪಕವಾಗಿ ತಗೊಂಡೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ವಿ.